शरणमठाधीशं सिद्धारोहयतीश्वरं शिष्य प्रशिष्यरूपेण बोधकं गुरुमाश्रये यदंग्रिकमलद्वन्द्वं तापत्रयनिवारणं शान्तैक्यपददं देवं सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती जगद्गुरु सिद्धारूढ महास्वामीवर पवित्र चरणारविंदी अनंत शिरसाष्टांग प्रणाम समर्पी सद्गु तातारूढ़ सद्गु शिवराम वधूतर सद्गु शिवशरणंद वधूतर सद्गु कट्टे बसवानंद महास्वामीवर पवित्र चरणारविंदी अनंत शिरसाष्टांग प्रणाम समर्पी अव्यक्त रूपदिंद कार्यक्रम दिव्य सन्निधान स्थानवन्न वहिसिद साधु चक्रवर्ती विश्वकुटुंबी पंचमठाधीश निराभारे शिवावतारे स्थित प्रज्ञ जगद्गुरु डॉक्टर भारती अप्पंगलवर पवित्र चरणारविंदी अनंत कोटि शिरसाष्टांग प्रणामवन्न समर्पी इल्ली पर्यंतरवागि बहु सुंदरवागि उपदेशामृत नीडिद ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣ. ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಸುಂದರವಾಗಿ ನಮ್ಮ ಉಪದೇಶವನ್ನು ನೀಡಿದರು. ಹಿತವಾಗುವುದು ಇಹಪರದುಳು ಧರ್ಮರತಿ. ಮನುಷ್ಯನಿಗೆ ಈ ಲೋಕದೊಳಗಾಗಲಿ ಪರಲೋಕದೊಳಗಾಗಲಿ ಸುಖವನ್ನು ಉಂಟು ಮಾಡುವಂಥದ್ದು ಯಾವುದು ಅಂತ ಕೇಳ್ತಾರೆ. ನಾವೆಲ್ಲರೂ ಸುಖದ ಅಪೇಕ್ಷೆಯನ್ನು ಮಾಡ್ತೀವಿ, ಸುಖವಾಗಿರಬೇಕಂತ ಬಯಸ್ತಾ ಇದ್ದೀವಿ. ಆ ಸುಖ ಎದರಿಂದ ಬರ್ತದೆ? ಧರ್ಮಾತ್ ಸುಖಂ ಭವತಿ. ಮನುಷ್ಯ ಸುಖಿಯಾಗಬೇಕು ಅಂತಂದ್ರೆ ಅವನಲ್ಲಿ ಧರ್ಮ ಇರಬೇಕು ಅಂತ. ಧರ್ಮನೇ ನಮಗೆ ಸುಖ ಅನ್ನುವಂಥದ್ದು ಕೊಡ್ತದೆ. ಕೆಲವರಂತ ಏನು ನಾವು ಭಾಳ ದುಡಿತೀವಿ, ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಆದರೂ ನಮಗೆ ದೇವರು ಏನೂ ಕೊಟ್ಟೇ ಇಲ್ಲ, ನಾವಿನ್ನೂ ಕಷ್ಟದೊಳಗೆ ಅದೀವಿ, ನಮಗಿನ್ನೂ ದುಃಖದೊಳಗೆ ಅದೀವಿ. ಮತ್ತು ಅವರಷ್ಟೆಲ್ಲ ದುಡಿದ್ರು ಅವ್ರಿಗೆ ಯಾಕೆ ದೊರಕ್ತಾ ಇಲ್ಲ ಅಂತಂದ್ರೆ ಅವ್ರ ಹಿಂದೆ ಧರ್ಮ ಮಾಡಿಲ್ಲ ಅಂತ. ನಮ್ಮಲ್ಲಿ ಧರ್ಮ ಇತ್ತು ಅಂತಂದ್ರೆ ಧರ್ಮಾದರ್ಥ ಪ್ರಭವತೆ, ಧರ್ಮಾತ್ ಪ್ರಭವತೆ ಸುಖಂ, ಧರ್ಮೇಣ ಲಭತೆ ಸರ್ವಂ, ಧರ್ಮ ಸಾರಮಿದಂ ಜಗತ್. ರಾಮಾಯಣವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಸಂಪತ್ತು ಬಯಸ್ತೀವಿ, ನಾವು ದೊಡ್ಡ ಶ್ರೀಮಂತರಾಗಬೇಕು ಅಂತ ಅಪೇಕ್ಷೆ ಮಾಡ್ತೀವಿ, ಅದಕ್ಕಾಗಿ ಭಾಳ ದುಡಿತೀವಿ, ಹೊಲ್ದಾಗ ದುಡಿತೀವಿ, ಫ್ಯಾಕ್ಟ್ರಿಗೆ ದುಡಿತೀವಿ, ಇನ್ನೂ ವ್ಯಾಪಾರ ಮಾಡ್ತೀವಿ, ಅನೇಕ ಉದ್ಯೋಗಗಳನ್ನು ಮಾಡ್ತೀವಿ. ಆದರೆ ನಾವು ಬಯಸಿದಷ್ಟು ಧನ ನಮಗೆ ಸಂಪತ್ತು ಎಲ್ಲರಿಗೆ ಸಿಗ್ತದೇನು ಅಂತಂದರೆ ಇಲ್ಲ. ಯಾರಲ್ಲಿ ಧರ್ಮ ಅದ ಆ ಧರ್ಮ ಅನ್ನುವಂಥದ್ದು ಅವರಿಗೆ ಸಂಪತ್ತನ್ನು ತಂದುಕೊಡ್ತದೆ. ಕೆಲವರಿಗೆ ಸಂಪತ್ತಿರ್ತದೆ ಆದರೆ ಸುಖನ ಇರಂಗಿಲ್ಲ. ನೋಡಿ, ಮನುಷ್ಯನಿಗೆ ಸುಖ ಇರಬೇಕಂದ್ರೂ ಕೂಡ ಅವನಲ್ಲಿ ಧರ್ಮ ಇರಬೇಕು ಅಂತಾರೆ. ಧರ್ಮದಿಂದಲೇ ಸುಖ, ಧರ್ಮಾತ್ ಸುಖಂಚ ಜ್ಞಾನಂಚ ಜ್ಞಾನಾತ್ ಮೋಕ್ಷೋಧಿ ಗಮ್ಯತೆ ಅಂತ ಒಂದು ವಾಕ್ಯ ಬರ್ತದೆ.
ಮನುಷ್ಯ ಧರ್ಮದಿಂದ ಸುಖವನ್ನು ಪಡಿತಾನ, ಜ್ಞಾನವನ್ನು ಪಡಿತಾನ, ಜ್ಞಾನದಿಂದ ಮುಕ್ತಿಯನ್ನು ಕೂಡ ಪಡಿತಾನ ಅಂತ. ಅಂದರೆ ಧರ್ಮ ಕೇವಲ ಪ್ರಾಪಂಚಿಕವಾಗಿರ್ತಕ್ಕಂಥ ಸುಖವನ್ನು ಅಷ್ಟೇ ಕೊಡಂಗಿಲ್ಲ, ನಮಗೆ ಶ್ರೇಷ್ಠವಾದ ಮುಕ್ತಿಗೂ ಕೂಡ ಸಾಧನ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ನಾವು ಮುಕ್ತರಾಗಬೇಕಾದ್ರೆ ನಮ್ಮಲ್ಲಿ ಧರ್ಮ ಅನ್ನುವಂಥದ್ದಿರಬೇಕು ಅಂತ. ಧರ್ಮ ಏನು ತಾನೇ ಕೊಡಲಿಕ್ಕಿಲ್ಲ ಅಂತ ಕೇಳ್ತಾರೆ. ನಿಮಗೆ ಇಹಲೋಕದಲ್ಲಿರ್ತಕ್ಕಂಥ ಭೋಗ ಪದಾರ್ಥಗಳು ಸಿಗ್ತಾವು ಈ ಶರೀರ ಬಿಟ್ಟ ನಂತರದೊಳಗೆ. ಯಾಕೆ ಈ ಶರೀರ ಇದು ಇಲ್ಲೇ ಉಳಿತದೆ, ಈ ಶರೀರ ತಗೊಂಡು ಹೋಗಕ್ಕೆ ಆಗಂಗಿಲ್ಲ. ನಾವು ಪರಲೋಕಕ್ಕೆ ಈ ಸಂಪತ್ತು ಒಯ್ಯಕ್ಕೆ ಬರಂಗಿಲ್ಲ, ಕಟ್ಟಿದ ಮನೆ ಬರಂಗಿಲ್ಲ, ಮಡದಿ ಮಕ್ಕಳು ಬರಂಗಿಲ್ಲ, ಇದ್ಯಾವುದು ನಮ್ಮ ಹಿಂದೆ ಬರಂಗಿಲ್ಲ. ಅದಕ್ಕೆ ಧನಾನಿ ಭೂಮೌ ವಶವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೇ ಜನಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೇ ಧರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತ ನೀತಿಕಾರ ಹೇಳಿದ. ಸಾಯೋ ಕಾಲದೊಳಗೆ ನೋಡ್ರಿ, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಎಲ್ಲ ಸುತ್ತಮುತ್ತ ಕುಂತಿರ್ತಾರೆ, ಶರೀರ ಬಿಟ್ಟು ಹೋಗ್ತಿರ್ತಾನಿವ. ಅವರೆಲ್ಲ ದುಃಖ ಪಡ್ತಿರ್ತಾರೆ, ಎಲ್ಲ ಅಳತಿರ್ತಾರೆ. ಅವನು ಗಳಿಸಿರ್ತಕ್ಕಂಥ ಸಂಪತ್ತು ಬ್ಯಾಂಕ್ನೊಳಗೆ ಎಫ್ ಡಿ ಇಟ್ಟಾನ, ಟ್ರೆಜರಿಯೊಳಗೆ ಲಕ್ಷಗಟ್ಟಲೆ ಹಣ ಅದ, ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಗಳಿಸ್ಯಾನ, ನಮ್ಮ ಸಲುವಾಗಿ ಎಷ್ಟು ದುಡ್ದಾನವ, ಮತ್ತೆ ನಾ ಯಜಮಾನ ಹೊಂಟ, ನಾವು ಯಾರ ಇಲ್ಲಿ ಯಾಕಿರೋ, ನಾವು ಹೋಗು ನಡಿ ಅಂಥೇಳಿ ನಾವು ಗಳಿಸಿದ ಬಂಗಾರ ಬೆಳ್ಳಿ ರತ್ನ ದುಡ್ಡು ಏನ ನಮ್ಮ ಹಿಂದೆ ಬಂದದೇನು ಅಂತಂದರೆ ಇಲ್ಲ. ಅವಾಗ ಪೂರ್ವ ಕಾಲದಲ್ಲಿ ಭೂಮಿಯಾಗ ಹೂದಿಡ್ತಿದ್ರು ಅವಾಗ, ಕಳ್ಳರ ಕಾಕರ ಭಯ ಅವಾಗ, ಅವಾಗ ಬ್ಯಾಂಕ್ ಇದ್ದಿದ್ದಿಲ್ಲ ಅವಾಗ. ಅವಾಗ ಏನು ಮಾಡ್ತಿದ್ರು, ಒಂದು ಪಾತ್ರೆಯೊಳಗೆ ಒಂದು ತಪ್ಪೆಯಲ್ಲಿಯೋ ಹಂಡೇನೋ ಅದರೊಳಗೆ ಹಾಕಿ ಭೂಮಿಯಾಗ ಹೂಗುದಿಡ್ತಿದ್ರು. ಧನಾನಿ ಭೂಮವು ಸಾಯುವಾಗ ಅದು ಭೂಮಿಯೊಳಗೆ ಉಳಿತಿತ್ತು, ಅದು ಅವನ ಹಿಂದೆ ಬರ್ತಿದ್ದಿಲ್ಲ, ಅವನ ಹಿಂದೆ ಬರಂಗಿಲ್ಲ. ನಾವು ಗಳಿಸಿದ ಸಂಪತ್ತು ನಮ್ಮ ಹಿಂದೆ ಬರಂಗಿಲ್ಲ. ಪಶವಶ್ಚ ಗೋಷ್ಠೆ, ಮನೆಯಾಗ ಎತ್ತು ಸಾಕ್ಯಾನ, ಎಮ್ಮಿ ಸಾಕ್ಯಾನ, ಆಕಳ ಸಾಕ್ಯಾನ, ಕುದುರೆ ಸಾಕ್ಯಾನ, ಪ್ರಾಣಿಗಳಾದರೂ ಬರ್ತಾವೇನು, ಅವೇನು ಜಡ ಅದಾವು ದನ ಕನಕ, ಅವು ಅಂತೂ ಬರಂಗಿಲ್ಲ. ನೀವು ಸಾಕಿದ ಪ್ರಾಣಿಗಳಾದರೂ ಬರ್ತಾವೇನು ಅಂತಂದರೆ, ಇವ ಮನೆಗೆ ಹಿತ್ತಲ್ದಾಗ ಹಕ್ಕಿಯ ಕಟ್ಟೆ ನಾವು ಅಲ್ಲೇ ಇರ್ತಾವ, ಸಾಯುವಾಗ ಅವನು ಇವನ ಹಿಂದೆ ಬೆನ್ನಿಂದ ಬರಂಗಿಲ್ಲ. ಮಡದಿಯಾದರೂ ಬರ್ತಾಳೇನು ಅಂತಂದರೆ, ಭಾರ್ಯಾಗೃಹದ್ವಾರೆ ಮನೆ ಬಾಗಿಲ್ತನ ಬರ್ತಾಳೆ, ಇಲ್ಲಾಂದ್ರೆ ಸ್ಮಶಾನದವರೆಗೆ ಬರ್ತಾ ಇದ್ದಾಳೆ, ಆಕೆಯು ಕೂಡ ಇವನ ಜೊತೆಯೊಳಗೆ ಬರಂಗಿಲ್ಲ. ಮತ್ತು ಇವನು ಒಳ್ಳೆ ಪ್ರಾಣ ಸ್ನೇಹಿತರದಲ್ಲ ಗೆಳೆಯರು, ಇವರಾದರೂ ಬರ್ತಾರೇನು ಅಂತಂದರೆ ಜನಸ್ಮಶಾನೆ, ಅವರು ಸ್ಮಶಾನದವರೆಗೆ ಬರ್ತಾರೆ ಹೊರತು ಸ್ನೇಹಿತರು ಇವನ ಹಿಂದೆ ಬರಂಗಿಲ್ಲ. ನೋಡಿ, ಮನೆ ಬರಲಿಲ್ಲ, ಹೊಲ ಬರಲಿಲ್ಲ, ಮಡದಿ ಬರಲಿಲ್ಲ, ಮಕ್ಕಳು ಯಾರು ಹಿಂದೆ ಬರಲಿಲ್ಲ. ಹೋಗಲಿ, ಶರೀರ ಮೇಲೆ ಇಷ್ಟು ಪ್ರೀತಿ ಅದಾನಲ್ಲ, ಈ ಶರೀರ ಸಹಿತವಾಗಿ ಇವನು ಹೊಕ್ಕನೇನು ಅಂತಂದರೆ, ಶರೀರ ಇಲ್ಲೇ ದೇಹಶ್ಚಿತಾಯಾಮ್, ಇದಿಲ್ಲೇ ಬೆಂಕಿಯೊಳಗೆ ದಹನ ಆಗಿ ಹೋಗ್ತದೆ, ಮಣ್ಣು ಪಾಲಾಗಿ ಹೋಗ್ತದೆ, ಶರೀರನೂ ಬರೋದಿಲ್ಲ. ಮತ್ತು ಇವನ ಹಿಂದೆ ಬರೋದು ಯಾವುದ್ರಿ, ಏನು ತೊಗೊಂಡು ಹೋಗ್ತಾನ? ಧರ್ಮಾನುಗೋ ಗಚ್ಚತಿ ಜೀವ ಏಕಃ, ಎರಡು ಹೋಯ್ತಾನಂತ, ಒಂದು ಅಧರ್ಮ ಇನ್ನೊಂದು ಧರ್ಮ. ನೀವು ಏನಾದರೂ ದಾನ ಧರ್ಮ ಮಾಡಿದ್ದ, ಪರೋಪಕಾರ ಮಾಡಿದ್ದ, ಏನಾದರೂ ಸತ್ಸಂಗ ಮಾಡಿದ್ದ, ಇವು ಮಾಡಿರ್ತಕ್ಕಂಥ ದಾನ ಧರ್ಮ ಪುಣ್ಯ ಅನ್ನುವಂಥದ್ದೇನದ, ಧರ್ಮ ಅನ್ನುವಂಥದ್ದೇನದ, ಅದು ಅವನ ಹಿಂದೆ ಬರ್ತದೆ. ಒಂದು ವೇಳೆ ಅಧರ್ಮ ಮಾಡಿದ್ದ, ಹಿಂಸಾ ಮಾಡಿದ್ದ, ಕಳ್ಳತನ ಮಾಡಿದ್ದ, ಅನೇಕ ಪಾಪಗಳನ್ನು ಮಾಡಿದ್ದ ಅಂತಂದರೆ, ಅಂಥ ಪಾಪ ಅಧರ್ಮ ಅವನ ಹಿಂದೆ ಬರ್ತದಂತ. ನಮ್ಮ ಹಿಂದೆ ಬರುವ ಎರಡು. ಅದಕ್ಕೆ ನಾವು ಏನಾದರೂ ತಗೊಂಡು ಹೋಗಬೇಕು ಅಂತಂದರೆ ನಾವು ದಾನ ಮಾಡಬೇಕು. ಯಾಕಂದ್ರೆ ನಮ್ಮ ದಾನ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ, ಅದು ನಮಗೆ ಪರಲೋಕದಲ್ಲಿನೂ ಸುಖ ಕೊಡ್ತದೆ, ನಮಗೆ ಈ ಲೋಕದಲ್ಲಿನೂ ಸುಖ ಕೊಡ್ತದೆ, ನಮ್ಗೆ ಉತ್ತಮವಾದ ಜನ್ಮಗಳು ಪ್ರಾಪ್ತವಾಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ನಾವು ಧರ್ಮವನ್ನು ಗಳಿಸಬೇಕು ಅಂತ ಹೇಳ್ತಾ, ನಾವು ಧರ್ಮವನ್ನು ಸಂಪಾದನೆ ಮಾಡಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳಿದರು. ಈ ಶರೀರ ಧರ್ಮವನ್ನು ಮಾಡಲಿಕ್ಕೆ ಸಾಧನ ಅದು. ಪರಮಾತ್ಮ ಈ ಶರೀರ ಯಾಕೆ ಕೊಟ್ಟಾನ ಅಂತ ಧರ್ಮ ಮಾಡಲಿಕ್ಕೆ ಕೊಟ್ಟು ಕಳಿಸ್ಯಾನ ಇದನ್ನು. ನಾವು ಆದಷ್ಟು ಧರ್ಮದಿಂದ ನಡೀಬೇಕು. ಆದಷ್ಟು ನೋಡೋದಕ್ಕೆ ಸತ್ಯೇನ ಜಾಯತೆ ಧರ್ಮ, ದಯಾದಾನೇನ ವರ್ಧತೆ, ಕ್ಷಮಯಾ ತಿಷ್ಠತಿ ಧರ್ಮ, ಕ್ರೋಧಾನ್ನಶ್ಯತಿ ತಥಾ.
ನೋಡಿ, ಧರ್ಮ ಎದರಿಂದ ಹುಟ್ಟುತ್ತದ ಅಂತಂದ್ರೆ ಸತ್ಯದಿಂದ ಧರ್ಮ ಹುಟ್ಟುತ್ತದ ಅಂತಾರೆ. ನಮ್ಮಲ್ಲಿ ಸತ್ಯ ಇರಬೇಕು, ನಾವು ಮಾಡುವಂತ ಕಾಯಕ ಸತ್ಯವಾಗಿರಬೇಕು. ಕಳ್ಳತನ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ನಾವು ಹಣ ಗಳಿಸಬಾರದು. ಸತ್ಯದಿಂದ ನಾವು ದುಡಿಬೇಕು, ನಮ್ಮ ವಾಣಿಯೊಳಗೆ ಸತ್ಯತನ ಇರಬೇಕು. ಆ ಸತ್ಯದಿಂದ ಧರ್ಮ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಆ ಸತ್ಯ ನಮಗೆ ಧರ್ಮದ ಒಂದು ಉತ್ಪತ್ತಿಗೆ ಸಾಧನ ಆಗ್ಯದ. ಅದಕ್ಕೆ ಸತ್ಯ ಇರಬೇಕು. ಊರ್ ಕಾಲದ ಒಂದು ದೃಷ್ಟಾಂತ, ಒಬ್ಬ ಬಹಳ ಬಡತನಾವಸ್ಥೆ ಬಂತು, ಶ್ರೀಮಂತಿದ್ದ ಅವನಿಗೆ ಸ್ವಲ್ಪ ಕಾಲಾಂತರದಲ್ಲಿ ಬಡತನ ಬಂತು. ಆದರೆ ಅವನು ಒಳ್ಳೆ ಸದ್ಗುಣವಂತನಿದ್ದ, ಸತ್ಯವಂತನಿದ್ದ. ಆದರೆ ಏನೋ ಅವನಿಗೆ ಬಡತನ ಬಂತು. ಅವನಿಗೊಂದಿಷ್ಟು ಹೊಲ ಮಾರುವಂಥ ಪ್ರಸಂಗ ಬಂತು. ಆವಾಗ ಅದ ಊರೊಳಗೆ ಒಬ್ಬನಿಗೆ ಆ ಹೊಲವನ್ನು ಮಾರಾಟ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಾಲ ಆಗಿತ್ತು, ಸಾಲ ತೀರಿಸೋನಪ್ಪ ಇದನ್ನು ಅಂಥೇಳಿ ಹೊಲ ಮಾರಿದ, ಮಾರಿ ಸಾಲ ತೀರಿಸಿದ. ಆ ಹೊಲ ತಗೊಂಡಿದ್ದನಲ್ಲ, ಮತ್ತು ಹೊಲ ತೊಗೊಂಡಿನಿ, ಇಲ್ಲಿ ಏನಾದರೂ ಸ್ವಲ್ಪ ಬೆಳೆ ತಗೊಳ್ಬೇಕು ಅಂಥೇಳಿ ಆ ಹೊಲದೊಳಗೆಲ್ಲ ಕರಿಕೆ ಬೆಳೆದಿತ್ತು. ಆ ಕರಿಕೆ ಕಡಿಸ್ಬೇಕಂತೆ, ಕರಿಕೆ ತೆಗೆಸುವ ಆ ಸಮಯದಲ್ಲಿ ಏನಾಯಿತು ಅಂತಂದ್ರೆ ಒಂದು ಬಂಗಾರದ ಕೊಡ ಸಿಕ್ತು ರೀ. ನಿಧಿ ಅಂತಾರಲ್ಲ, ಒಂದು ಕೊಡದೊಳಗೆ ಬಂಗಾರ ತುಂಬಿದ ಪಾತ್ರೆ ಸಿಕ್ತು. ಅವ ಯಜಮಾನಂದ, ನಾನು ಇದನ್ನು ಹೊಲ ಖರೀದಿ ಮಾಡಿಕೊಂಡೇನಿ. ಪಾಪ ಹೊಲ ಕೊಟ್ಟಾನಲ್ಲ, ಅವ್ರ ಹಿರಿಯರ ಬಹುಶಃ ಇಲ್ಲಿ ಹುಗಿದಿಟ್ಟಿರಬೇಕು. ನಾ ತಗೊಂಡಿದ್ದು ಹೊಲ ಅಷ್ಟ, ಈ ಬಂಗಾರ ಅವನಿಗೆ ಸೇರ್ಬೇಕಿದ್ದು, ಅವನಿಗೆ ಹೋಗಿ ಕೊಟ್ಟು ಬರ್ಬೇಕಂದವ. ನೋಡವಾಗ ಅವನಿಗೆ ಎಷ್ಟು ಸತ್ಯವಂತಿರ್ಬೇಕು ಅವನು. ಅವಾಗ ಅವನು ತಗೊಂಡು ಎಲ್ಲಿ ಬಂದ, ಇವನ ತೆಕ್ ಬಂದ, ಹೊಲ ಮಾರಿದ್ನಲ್ರಿ ಅವನ ತೆಕ್ ಬಂದ. ನೋಡಪ್ಪ ನಿನ್ನ ಹೊಲದೊಳಗೆ ನನಗೆ ಹೊಲ ಕೊಟ್ಟಿಯಲ್ಲ, ಅಲ್ಲಿ ಒಂದು ಬಂಗಾರದ ತುಂಬಿದ ಕೊಡ ಸಿಕ್ತು, ಇದನ್ನು ತೋರಪ್ಪ, ಇದು ನಿನಗೆ ಸೇರಿದ್ದು ಅಂತಂದ. ಅವಾಗ ಅವ ಅಂತಾನ, ನೋಡಪ್ಪ ಹೊಲ ಮಾರಿದ ಮೇಲೆ ನನಗೆ ಅದರೊಳಗೆ ಏನೂ ಅಧಿಕಾರ ಇಲ್ಲ, ಅದ್ರಾಗ ಬಂಗಾರ ಇರ್ಬೋದು ರತ್ನರ ಇರ್ಬೋದು ಏನೇ ಅದ್ರ ನಿನಗೆ ಸಂಬಂಧ ಅಂತಂದವ. ಇಲ್ಲಪ್ಪ ನಾ ತೊಗೊಂಡಿದ್ದು ಹೊಲ, ನಿನ್ನ ನಿಧಿ ತೊಗೊಂಡಿಲ್ಲ ನಾನು, ಖರೀದಿ ಮಾಡಿಲ್ಲ ನಾನು. ನಾನು ನೀನು ಹೊಲ ಖರೀದಿ ಮಾಡಿದ್ದೇನೆ ಹೊರತು ನಿನ್ನ ಹೊಲದೊಳಗಿರ್ತಕ್ಕಂಥ ಬಂಗಾರ ಏನು ರತ್ನದಲ್ಲ ಅದನ್ನು ನಾ ಖರೀದಿ ಮಾಡಿಲ್ಲ. ಅದಕ್ಕಿದು ನಿನಗೆ ಸೇರಿದ್ದದು, ನಿನ್ನ ಹಿರಿಯರು ಅಥವಾ ಯಾರೋ ಇಟ್ಟಿರ್ಬೋದು, ಅದನ್ನು ಬಚ್ಚಿಟ್ಟಿರ್ಬೋದು, ಅದನ್ನು ಹೂದಿಟ್ಟಿರ್ಬೋದು, ಅದು ನಿಂದಪ್ಪ ಅಂತಂದ. ಏ ನಂದು ಹೆಂಗೆ ಆಗ್ತದೆ, ನಾ ಮಾರಿದ ಬಳಕ ನಂದು ಅಂದ ಅಲ್ಲ ಅಲ್ಲ ಅಂತಂದ. ಇದು ಎಲ್ಲಿಗೆ ಹೋತ್ರಿ, ಕೋರ್ಟಿಗೆ ಹೋತ್ರಿ, ನ್ಯಾಯ ಇದ್ರಿ, ಇಬ್ಬರು ಅಲ್ಲಿಗೆ ಹೋದ್ರಿ ಇವರು. ಅವಾಗ ಜಡ್ಜ್ ಕೇಳಿದ, ಅವಾಗ ಅಂದ, ಇಬ್ಬರು ಈ ವಿಷಯ ಹೇಳಿದರು, ನೋಡಿ ನನಗೇನು ಅಡಚಣೆ ಇತ್ತು, ನಾನು ಹೊಲ ಮಾರಿಬಿಟ್ಟೆ, ಅದು ಹೊಲ ಮಾರಿದ ಮೇಲೆ ಅವನಿಗೆ ಸಂಬಂಧ, ಅದ್ರಾಗ ಏನೋ ಇರೋದು ಯಾಕದ ಅವನಿಗೆ ಸಂಬಂಧ. ಈಗ ಅವ ನಂದಂತ ನನಗೆ ಕೊಡಕ್ಕೆ ಬಂದಾನ, ಅದಕ್ಕೆ ನಂದು ಹೆಂಗೆ ಆಗ್ತೈತಿ, ಮಾರಿದ ಬಳಕದ ಅವಂದ ಅಂತ ಇವ ಅಂದ. ಅವಾಗ ಅವ ಅಂತ, ನೋಡ್ರಿ ನಾನು ಬರೀ ಹೊಲ ಖರೀದಿ ಮಾಡೀನಿ, ಅದು ಒಳಗಿರ್ತಕ್ಕ ಸಂಪತ್ತು ಗಿಂಪತ್ತು ನನಗೇನು ಸಂಬಂಧ, ಅದು ಅವಂದೈತೆ, ಅದು ಅದಕ್ಕೆ ಅವ್ನಿಗೆ ಕೊಡಕತ್ತೀನಿ ತೊಗೊಳಲ್ಲ ಅಂತಂದ. ಇದನ್ನ ಹೆಂಗೆ ಬಗೆಹರಿಸ್ಬೇಕು, ಜಡ್ಜಿಗೆ ತಲೆ ಹರಿಲಿಲ್ಲ ಅವ. ಅವಾಗ ಜಡ್ಜ್ ಏನು ವಿಚಾರ ಮಾಡಿದ ಅಂತಂದ್ರೆ, ಅವಾಗ ಅವ್ರ ಮನೆತನ ಬಗ್ಗೆ ವಿಚಾರ ಮಾಡಿದ, ಇವ ಏನು ಹೊಲ ಖರೀದಿ ಮಾಡಿದ್ನಲ್ಲಿ, ಅವನಿಗೆ ಒಬ್ಬ ಮಗಳಿದ್ದು, ಇವ ಹೊಲ ಮಾರಿದವನಿಗೊಬ್ಬ ಮಗ ಇದ್ದ, ಅವರಿಬ್ಬರು ಮದುವೆ ವಯಸ್ಸಿಗೆ ಬಂದಿದ್ರು. ಅವಾಗ ಏನು ಜಡ್ಜ್ ನಿರ್ಣಯ ಮಾಡಿದ ಅಂತಂದ್ರೆ, ನೋಡಪ್ಪ ಇವ ಹೊಲ ಮಾರ್ಯಾನಲ್ಲ ಅವನ ಮಗಗೆ, ಏನು ಹೊಲ ತೊಗೊಂಡಿಯಲ್ಲಪ್ಪ, ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು, ಅವರಿಬ್ಬರಿಗೆ ಈ ಸಂಪತ್ತು ಕೊಟ್ಬಿಡು ಅಂತೇಳಿ ಹಿಂಗೆ ನಿರ್ಣಯ ಮಾಡಿಬಿಟ್ಟಂತದನ್ನು. ಅಂದ್ರೆ ಅದು ಇಬ್ಬರಿಗೆ ಸೇರಿದಂಗೆ ಆಯ್ತಲ್ಲ, ಮತ್ತು ಮಗಳು ಕೊಟ್ಟಾಗ ವರದಕ್ಷಿಣೆ ಅಂತ ಕೊಡ್ತಾರಲ್ರ, ವರದಕ್ಷಿಣೆ ರೂಪದೊಳಗೆ ಆ ಎಲ್ಲ ಸಂಪತ್ತು ಅವರಿಗೆ ಸೇರಿ ಹೋಯ್ತಂತ. ಹಿಂಗೆ ಅಂದರೆ ಅವಾಗ ಸತ್ಯ, ಈಗ ಸಿಕ್ಕರು ಬಿಟ್ಟಾರೆ, ಈಗ ನಿಮಗೆ ಸಿಕ್ಕರು, ಯಾರಿಗೂ ಸುದ್ದಿ ಮಾಡಂಗಿಲ್ಲ. ಅದಕ್ಕೆ ಇಲ್ಲಿ ಧರ್ಮ ಅನ್ನುವಂಥ ಸತ್ಯೇನ ಜಾಯತೆ ಧರ್ಮ ದಯಾದಾನೇನ ವರ್ಧತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸತ್ಯ ಇತ್ತು ಅಂತಂದರೆ ಅದರಿಂದ ಧರ್ಮ ಉತ್ಪತ್ತಿಯಾಗ್ತದೆ, ದಯಾ ಮತ್ತು ದಾನದಿಂದ ಅದು ಬೆಳೀತದೆ ಅಂತ. ಆ ಧರ್ಮ ಬೆಳಿಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ದಯಾ ಇರಬೇಕು, ದಾನ ಇರಬೇಕು, ದಾನ ಬುದ್ಧಿ ಅನ್ನುವಂಥದ್ದಿರಬೇಕು. ಅದರಿಂದ ಧರ್ಮದ ಬೆಳವಣಿಗೆ ಅನ್ನುವಂಥದ್ದಾಗ್ತದೆ. ಕ್ಷಮಯ ತಿಷ್ಠತಿ ಧರ್ಮ, ನಮ್ಮಲ್ಲಿ ಕ್ಷಮಾಗುಣ ಅನ್ನುವಂಥದ್ದಿತ್ತು ಅಂತಂದ್ರೆ ನಮ್ಮಲ್ಲಿ ಧರ್ಮ ಉಳಿತದೆ. ಧರ್ಮ ನಮ್ಮಲ್ಲಿ ಉಳಿಬೇಕು ಅಂದ್ರೆ ನಮ್ಮಲ್ಲಿ ಕ್ಷಮಾಗುಣ ಅನ್ನುವಂಥದ್ದಿರಬೇಕು. ಕ್ಷಮಾನೂ ಕೂಡ ಒಂದು ಧರ್ಮ ಅಂತ ಹೇಳಿಸಿಕೊಳ್ಳುತ್ತದೆ.
ಅದಕ್ಕ ಮತ್ತೆ ಈ ಧರ್ಮ ಎದರಿಂದ ನಾಶ ಆಗ್ತದೆ ಅಂದ್ರೆ ಕ್ರೋಧಾನ್ ನಶ್ಯತಿ ತಥಾ ನಮ್ಮಲ್ಲಿ ಸಿಟ್ಟು ಕೋಪ ಅನ್ನುವಂತಹದ್ದು ಬಂದ್ರೆ ನಮ್ಮಲ್ಲಿರ್ತಕ್ಕಂತ ಧರ್ಮ ಹಾಳಾಗಿ ಹೋಗಿಬಿಡ್ತೈತದು ಆದ್ದರಿಂದ ನಾವು ಧರ್ಮವಂತರಾಗಿ ಈ ಲೋಕದೊಳಗೆ ಸುಖಿಗಳಾಗಬೇಕಾಗಿತ್ತು ಅಂತಂದ್ರೆ ನಾವು ಯಾವಾಗಲೂ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ಧಾರಣಾತ್ ಧರ್ಮ ಮಿಥ್ಯಾವಹು ಧರ್ಮೋ ಧಾರಯತೆ ಪ್ರಜಾಃ ಯತ್ಸಾತ್ ಧಾರಣ ಸಂಯುಕ್ತಂ ಸಧರ್ಮ ಇತಿ ಉಚ್ಯತೆ ಅಂತ ಹೇಳ್ತಾರೆ ಮನುಸ್ಮೃತಿಯೊಳಗೆ ಯಾವುದು ಮನುಷ್ಯನನ್ನ ಕಷ್ಟಗಳಿಂದ ದುಃಖಗಳಿಂದ ಯಾವುದು ಎತ್ತಿ ಹಿಡಿತದ ಜೀವನನ್ನ ದುಃಖಗಳಿಂದ ಯಾವುದು ಬಿಡುಗಡೆಗೊಳಿಸ್ತದ ಸದಾ ಅವನನ್ನ ರಕ್ಷಣೆ ಮಾಡ್ತದ ಅದಕ್ಕೆ ಧರ್ಮ ಧರ್ಮ ಅಂತ ಕರ್ಕೊಂಡು ಬರ್ತಾರೆ ದ್ರುಯಿ ಧಾರಣ ಪೋಷಣ ಯೋಹು ಪಾಣಿನಿ ಸೂತ್ರಕಾರ ಹೇಳಿದರು ಧರ್ಮದ ಒಂದು ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ ಧಾರಣ ಪೋಷಣ ಯೋಹು ಧರ್ಮ ಏನು ಮಾಡ್ತದೆ ಯಾವುದು ಜೀವನನ್ನ ರಕ್ಷಣಾ ಮಾಡ್ತದೆ ನಮ್ಮನ್ನು ರಕ್ಷಣಾ ಮಾಡೋದು ಯಾವುದು ಧರ್ಮ ನಮ್ಮನ್ನು ಕಾಪಾಡುವಂಥದ್ದು ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನು ರಕ್ಷಣಾ ಮಾಡ್ತದೆ ಅದು ನಮ್ಮನ್ನು ಎತ್ತಿ ಹಿಡಿತದೆ ನಮ್ಮನ್ನು ಈ ಸಂಸಾರಿಕ ಎಲ್ಲ ತಾಪಗಳಿಂದ ದುಃಖಗಳಿಂದ ನಮ್ಮನ್ನು ಪಾರು ಮಾಡುವಂಥದ್ದು ನಮ್ಮನ್ನು ಎತ್ತಿ ಹಿಡಿತಕ್ಕಂಥದ್ದು ಯಾವುದು ಅಂತಂದರೆ ಅದು ಧರ್ಮ ಅಂತ ಹೇಳಿಸ್ಕೊಳ್ತದೆ ಅದಕ್ಕೆ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ನೀತಿಕಾರ ಹೇಳ್ತಾನೆ ಈ ಶರೀರಾದಿಗಳು ಅನಿತ್ಯದಾವು ಯಾವಾಗ ಬಿದ್ದು ಹೋಗ್ತಾವೆ ಹೇಳಕ್ಕೆ ಬರಂಗಿಲ್ಲ ಸಂಪತ್ತು ಕೂಡ ಶಾಶ್ವತ ಅಲ್ಲ ಬಂದು ಸಂಪತ್ತು ಹೋಗಿಬಿಡ್ತದೆ ಅದು ಇರಂಗಿಲ್ಲ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುತ್ ಛಲಂ ಜೀವಿತಂ ಅಂತ ಹೇಳ್ತಾ ಇದ್ದಾರೆ ಗಳಿಸಿದ ಸಂಪತ್ತೂ ನಿಲ್ಲಂಗಿಲ್ಲ ನಮಗೆ ಬಂದಿರತಕ್ಕಂಥ ಈ ಯಾವ ಈ ಶರೀರಾಗಳಿಗೆಲ್ಲ ಅನಿತ್ಯದಾವು ನಿತ್ಯಂ ಸನ್ನಿಹಿತೋ ಮೃತ್ಯು ನಾವು ಮೃತ್ಯುವಿನ ಸಮೀಪನ ಅದೇವಿ ಮೃತ್ಯುವಿನ ದೌಡಿಯೊಳಗೆ ಅದೇವಿ ನಾವು ಅದನ್ನು ಅರಿತುಕೊಂಡು ನಾವು ಧರ್ಮವನ್ನು ಮಾಡಬೇಕು ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮ ಮಾಚರೇತ್ತಂತ ಹೇಳ್ತಾ ಇದ್ದಾರೆ ಮೃತ್ಯು ನನ್ನನ್ನು ಜುಟ್ಟು ಹಿಡ್ಕೊಂಡದು ಅಂತ ತಿಳ್ಕೊಂಡು ನೀ ಧರ್ಮ ಕಾರ್ಯವನ್ನು ಮಾಡಂತಾರವು ನಾವು ಧರ್ಮವನ್ನು ಮಾಡಬೇಕಾಗಿತ್ತು ಅಂದರೆ ಮೃತ್ಯು ನೆನಪಿಸ್ಕೊಳ್ಬೇಕು ನನ್ನ ಪ್ರಾಣ ಹೋಗುರೊಳಗಾಗಿ ನಾನು ಬದುಕಿರೋ ತನಕ ನಾನು ಯಾವಾಗಲೂ ಧರ್ಮ ಕಾರ್ಯಗಳನ್ನೇ ಮಾಡಬೇಕು ಸತ್ಯವನ್ನು ನುಡಿಯುವಂತಹದ್ದಾಗಲಿ ಅಹಿಂಸೆಯಿಂದ ಕೂಡಿರತಕ್ಕಂಥದ್ದಾಗಲಿ ಅದಕ್ಕೆ ಇಜ್ಜಾದ್ಯಯನ ದಾನಾನೆ ತಪಸ್ಸತ್ಯಂ ಧೃತಿಕ್ಷವ ಅಲೋಭ ಇತಿ ಮಾರ್ಗೋಯಂ ಧರ್ಮಶಾಸ್ತ್ರ ಇದ ಸ್ಮೃತಃ ಧರ್ಮಕ್ಕೆ ಅನೇಕ ಲಕ್ಷಣಗಳನ್ನು ಮಾಡಿದ್ದಾರೆ ಸುಮಾರು 2000 ಮ್ಯಾಲೆ ವ್ಯಾಖ್ಯಾನ ಅದಾವ ಧರ್ಮಕ್ಕೆ ಅದಕ್ಕೆ ನಾವು ಅಂಥ ಒಂದು ಧರ್ಮ ಅನ್ನುವಂಥದ್ದನ್ನು ಪರಿಪಾಲನೆ ಮಾಡಿದ್ದೀವಿ ಅಂತಂದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ರಲ್ಲ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ತಸ್ಮಾತ್ ಧರ್ಮೋನ ಹಂತವ್ಯ ಮಾನೋ ಧರ್ಮೋ ಹತೋ ಅವಧೀತಂತೇಳಿ ಹಿಂಗೆ ಮನುಸ್ಮೃತಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾವು ಧರ್ಮವನ್ನು ಕಾಪಾಡಿದ್ದೀವಿ ಅಂತಂದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ನಾವು ಧರ್ಮ ಬಿಟ್ಟೀವಿ ಅಂತಂದರೆ ಆ ಅಧರ್ಮ ನಮ್ಮನ್ನು ಕೊಲ್ತದೆ ಅದಕ್ಕೆ ನಾವು ಯಾವಾಗಲೂ ಧರ್ಮಪಾಯಣರಾಗಿ ಆ ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾದೀವಿ ಅಂತಂದು ನಾವು ಇಲ್ಲಿಯೂ ಸುಖವಾಗಿರ್ತೀವಿ ನಮಗೆ ಸುಖ ಕೊಡೋದು ನಾವು ಗಳಿಸಿದ ಸಂಪತ್ತಲ್ಲ ಈ ಹೊರಗಿನ ಭೋಗಗಳಲ್ಲ ನಮ್ಮನ್ನು ರಕ್ಷಣಾ ಮಾಡೋದು ನಮ್ಮ ಸುಖ ಕೊಡೋದು ನಾವು ಮಾಡಿದ ಧರ್ಮ ನಾವು ಪೂರ್ವದಲ್ಲಿ ಧರ್ಮ ಮಾಡಿದ್ದೀವಿ ಅಂದರೆ ಇಲ್ಲಿ ಸುಖವಾಗಿರ್ತೀವಿ ಈಗ ಧರ್ಮ ಮಾಡಿದ್ದೀವಿ ಅಂದರೆ ಅದು ಮತ್ತೆ ನಮಗೆ ಮುಂದೂ ಸುಖ ಕೊಡ್ತದೆ ಈ ದೇಹ ಬಿಟ್ಟಂತರದಲ್ಲಿಯೂ ಕೂಡ ಸುಖ ಕೊಡ್ತದೆ ಅಂಥ ಧರ್ಮ ಕಾರ್ಯವನ್ನು ನಾವೆಲ್ಲರೂ ಮಾಡಿ ಪುಣ್ಯಶೀಲರಾಗೋಣ ಅಂಥ ಒಂದು ಧರ್ಮವನ್ನು ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಅಪ್ಪಾಜಿಯವರು ಸದ್ಗುರು ಶಿವರಾಮ ಅವರು ನಮ್ಮೆಲ್ಲರಿಗೂ ಕರುಣಿಸಲಿ ಅಂತೇಳಿ ಹೇಳ್ತಾ ಈ 4 ತುಳಸದ್ಗೀತನ್ನು ಕರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್. ಓಂ ಸಹನಾ ಭವತು ಸಹನೋ